ಫೈಂಡಿಂಗ್ ಆರ್ಕ್ ಮೆಜೋ ವಿತ್ ಇಕ್ವೇಶನ್ ಸಮೀಕರಣದಿಂದ ಕಂಸದ ಅಳತೆಯನ್ನು ಕಂಡುಹಿಡಿಯುವುದು ಉದಾಹರಣೆಯನ್ನು ಗಮನಿಸಿ ಚಿತ್ರದಲ್ಲಿ ಸಿ ಕಂಸದ ಅಳತೆಯನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಕೊಟ್ಟಿರುವಂತಹ ಚಿತ್ರದಲ್ಲಿ ಬಿ ಸಿ ಕಂಸದ ಅಳತೆಯನ್ನು ಕಂಡುಹಿಡಬೇಕಾಗಿದೆ ಇಲ್ಲಿ ಗಮನಿಸ್ತಾ ಬನ್ನಿ ಕಂಸ ಬಿ ಸಿ ಕಂಸ ಅಂದಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಈ ಒಂದು ಭಾಗ ಕಂಸ ಈ ಒಂದು ಸಿ ಕಂಸದ ಅಳತೆಯನ್ನು ನಾವು ಕಂಡಿಡಿಬೇಕಾಗಿದೆ ಈ ಸಿ ಕಂಸದ ಅಳತೆಯನ್ನು ನಾವು ಕಂಡುಹಿಡಬೇಕಾದ್ರೆ ಇಲ್ಲಿ ಸಮೀಕರಣಗಳನ್ನು ಕೊಟ್ಟಿದ್ದಾನೆ ಈ ಸಮೀಕರಣಗಳನ್ನು ಆಧರಿಸಿ ನಾವು ಕಂಡಿಡಬೇಕಾಗಿದೆ ಇಲ್ಲಿ ನಾಲ್ಕು ಬಿಂದುಗಳಿದಾವೆ ನೋಡಿ ಇಲ್ಲಿ ಎ ಮತ್ತು ಸಿ ಹಾಗೂ ಬಿ ಮತ್ತು ಡಿಗಳು ಈ ಬಿಂದುಗಳನ್ನು ಸೇರಿಸುವಂತಹ ಎಳೆದಿರ್ತಕ್ಕಂಥ ರೇಖೆ ಎ ಸಿ ಮತ್ತು ಬಿ ಡಿಗಳು ಪಿ ಬಿಂದುವಿನಲ್ಲಿ ಒಂದಕ್ಕೊಂದು ಛೇದಿಸಿದೆ ಅಂದ್ರೆ ಅಲ್ಲಿ ಪಿ ಬಿಂದುವಿನಲ್ಲಿ ಏನಾಗಿದೆಪ್ಪ ಅಂದ್ರೆ ಶೃಂಗಾಭಿಮುಖ ಕೋನಗಳನ್ನು ಉಂಟು ಮಾಡಿದೆ ಈ ಶೃಂಗಾಭಿಮುಖ ಕೋನಗಳ ಒಂದು ಅನ್ವಯವನ್ನ ನಾವು ಇಲ್ಲಿ ಬಳಸ್ಕೊಂಡು ನಾವು ಒಂದು ಈಕ್ವೇಷನ್ ಅನ್ನ ಕಂಡಿಡಬೇಕಾಗತ್ತೆ ಈ ಶೃಂಗಾಭಿಮುಖ ಕೋನಗಳು ಇವು ಪರಸ್ಪರ ಒಂದಕ್ಕೊಂದು ಸಮವಾಗಿರುತ್ತೆ ಈ ಒಂದು ಈಕ್ವೇಷನ್ಸ್ ಅನ್ನ ನಾವು ಬಳಸ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಸಿ ಕಂಸದ ಅಳತೆಯನ್ನು ಕಂಡಿಡ್ಕೊಳ್ಬೇಕು ಈ ಸಿ ಅಂತಕ್ಕಂಥದ್ದು ಲಘು ಕಂಸವಾಗಿದೆ ಇನ್ನು ಉಳಿದಿರ್ತಕ್ಕಂಥ ಬಿ ಎ ಡಿ ಸಿ ಇದು ಅಧಿಕ ಕಂಸ ಈಗ ನಾವಿಲ್ಲಿ ಕಂಡಿಡಬೇಕಾಗಿರೋದು ಲಘು ಕಂಸವನ್ನ ನಾವು ಇಲ್ಲಿ ಕಂಡಿಡಬೇಕಾಗತ್ತೆ ಈ ಲಘು ಕಂಸದ ಉದ್ದ ಎಷ್ಟಪ್ಪ ಅಂತಂದ್ರೆ ಈ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಗೆ ಸಂವಾಗಿರುತ್ತೆ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಅನ್ನ ತೆಗೆದುಕೊಳ್ಳೋಣ ಇವೆರಡು ಶೃಂಗಾಭಿಮುಖ ಕೋನಗಳು ಅಂತ ಹೇಳಿರೋದ್ರಿಂದ ಇವೆರಡು ಪರಸ್ಪರ ಸಮ ಇರುತ್ತೆ ಈಗ ಅದನ್ನ ತೆಗೆದುಕೊಳ್ಳೋಣ ನಾಲ್ಕು ಕೆ ಪ್ಲಸ್ ನೂರ ಐವತ್ತ ಒಂಬತ್ತು ಇಸ್ ಈಕ್ವಲ್ ಟು ಎರಡು ಕೆ ಪ್ಲಸ್ ನೂರ ಐವತ್ತ ಮೂರು ಇವೆರಡು ಸಮ ಇದೆ ಈಗ ಎರಡೂ ಕಡೆ ಎರಡು ಕೇಯಿಂದ ಕಳೀರಿ ಎರಡು ಕೈಯಿಂದ ಕಳೆದಾಗ ಇಲ್ಲಿ ಎರಡು ಕೆ ಪ್ಲಸ್ ನೂರ ಐವತ್ತೊಂಬತ್ತು ಉಳ್ಕೊಳ್ತು ಎರಡು ಕೆ ಎರಡು ಕೆ ಕ್ಯಾನ್ಸಲ್ ಆಯಿತು ನೂರ ಐವತ್ಮೂರು ಉಳಿತು ಈಗ ಎರಡೂ ಕಡೆ ನೂರ ಐವತ್ತೊಂಬತ್ತರಿಂದ ಕಳೀರಿ ನೂರ ಐವತ್ತೊಂಬತ್ತರಿಂದ ಕಳೆದಾಗ ಎರಡು ಕೆ ನೂರ ಐವತ್ತೊಂಬತ್ತು ಐವತ್ತೊಂಬತ್ತು ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಮೈನಸ್ ಆರ್ ಬಂತು ಎರಡೂ ಕಡೆ ಎರಡರಿಂದ ಬಾಕ್ಸಿ ಬಾಕ್ಸ್ದಾಗ ಕೆ ಇಸ್ ಈಕ್ವಲ್ ಟು ಮೈನಸ್ ಮೂರು ಕೆ ಈಸ್ ಈಕ್ವಲ್ ಟು ಮೈನಸ್ ಮೂರು ಬಂತು ಅಂದರೆ ಈಗ ನಮಗೆ ಕೆ ಬೆಲೆ ದೊರೆತಿದೆ ಈ ಒಂದು ಕೆ ಬೆಲೆಯನ್ನು ಈ ಸಮೀಕರಣ ಯಾವುದು ಬಿ ಸಿ ಕಂಸವಾಗಿರ್ತಕ್ಕಂಥ ಒಂದು ಸಮೀಕರಣ ಇಲ್ಲಿದೆಯಲ್ಲ ಇದನ್ನು ಬಳಸ್ಕೊಳ್ಳಿ ಇದು ಕೋನವಾಗಿರುತ್ತೆ ಈ ಕೋನವನ್ನು ಬಳಸ್ಕೊಳ್ಳಿ ಅವನು ಕೊಟ್ಟಿದ್ದಾನೆ ನಾಲ್ಕು ಕೆ ಪ್ಲಸ್ ನೂರ ಐವತ್ತೊಂಬತ್ತು ಡಿಗ್ರಿ ಅಂದರೆ ನಾಲ್ಕು ಕೆ ನಾಲ್ಕು ಕೆ ಅಂದ್ರಾಗ ಕೆ ಬೆಲೆ ಗೊತ್ತಾಯಿತು ಮೈನಸ್ ಮೂರು ಪ್ಲಸ್ ನೂರ ಐವತ್ತ ಒಂಬತ್ತು ನಾಲ್ಕು ಮೂರಲ್ಲಿ ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದರೆ ಮೈನಸ್ ಹನ್ನೆರಡು ಪ್ಲಸ್ ನೂರ ಐವತ್ತ ಒಂಬತ್ತು ದಿಸ್ ಈಸ್ ಈಕ್ವಲ್ ಟು ಅಂದರೆ ಇದು ಯಾವುದಕ್ಕೆ ಅಪ್ಪ ಸಮ ಅಂದರೆ ಬಿ ಸಿ ಕಂಸಕ್ಕೆ ಸಮವಾಗಿರುತ್ತೆ ಮೈನಸ್ ಹನ್ನೆರಡು ಪ್ಲಸ್ ನೂರ ಐವತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಹನ್ನೆರಡನ್ನು ಕಳೆಯಿರಿ ಎಷ್ಟು ಬರ್ತಪ್ಪ ಅಂದರೆ ನೂರ ನಲವತ್ತ ಏಳು ಡಿಗ್ರಿ ಅಂದರೆ ಬಿ ಸಿ ಕಂಸದ ಅಳತೆ ಎಷ್ಟಪ್ಪ ಅಂದರೆ ನೂರ ನಲವತ್ತೇಳು ಡಿಗ್ರಿ ಈ ಒಂದು ಬಿಸಿ ಕಂಸದ ಅಳತೆಯನ್ನ ಈ ಒಂದು ಸಮೀಕರಣಕ್ಕೆ ಕೆ ಬೆಲೆಯನ್ನು ಆದೇಶ ಮಾಡಿದ್ರಿಂದ ಬಂದಿದೆ ಹಾಗಾದ್ರೆ ಇದೂ ಸಹ ನೂರ ನಲವತ್ತೇಳು ಡಿಗ್ರಿಗೆ ಸಮ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿ ನೋಡಿ ನೋಡಿರಿ ಎರಡು ಕೆ ಪ್ಲಸ್ ನೂರ ಐವತ್ತ ಮೂರು ಡಿಗ್ರಿ ಎರಡು ಕೆ ಎರಡು ಮೈನಸ್ ಮೂರು ಪ್ಲಸ್ ನೂರ ಐವತ್ತ ಮೂರು ಡಿಗ್ರಿ ಮೈನಸ್ ಆರು ಪ್ಲಸ್ ನೂರ ಐವತ್ ಮೂರು ಡಿಗ್ರಿ ನೂರ ಐವತ್ ಮೂರಲ್ಲಿ ಮೈನಸ್ ಆರು ಹೋದ್ರೆ ಎಷ್ಟು ಬಂತಪ್ಪ ಅಂದ್ರೆ ನೂರ ನಲವತ್ತೇಳು ಡಿಗ್ರಿ ಅಂದ್ರೆ ಇದು ಸಹ ನೂರ ನಲವತ್ತ ಏಳು ಡಿಗ್ರಿಗೆ ಸಮವಾಗಿದೆ ಇದು ಸಹ ನೂರ ನಲವತ್ತೇಳು ಡಿಗ್ರಿ ಇದೆ ಅಂದ್ರೆ ಬಿ ಸಿಯ ಅಳತೆ ನಮಗೆ ಬೇಕಾಗಿರ್ತಕ್ಕಂಥ ಕಂಸ ಬಿ ಸಿ ಯ ಅಳತೆ ಎಷ್ಟಪ್ಪ ಅಂತಂದರೆ ನೂರ ನಲವತ್ತ ಏಳು ಡಿಗ್ರಿ ಅಂದರೆ ಈ ಒಂದು ಚಿತ್ರದಲ್ಲಿ ಬಿ ಸಿ ಕಂಸದ ಅಳತೆಯನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಅಂತ ಕೇಳಿದ್ರು ಕೊಟ್ಟಿರ್ತಕ್ಕಂಥ ಎರಡೂ ಸಮೀಕರಣಗಳು ಶೃಂಗಾಭಿಮುಖ ಕೋನಗಳಿಗೆ ಇರ್ತಕ್ಕಂಥ ಎರಡೂ ಸಮೀಕರಣಗಳನ್ನು ಬಳಸಿಕೊಂಡು ಕೆ ಬೆಲೆಯನ್ನು ಕಂಡಿಡ್ಕೊಂಡ್ವಿ ಕೆ ಬೆಲೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮೀಕರಣಕ್ಕೆ ಆದೇಶವನ್ನು ಮಾಡಿದ್ವಿ ಆದೇಶವನ್ನು ಮಾಡಿದಾಗ ಬಿ ಸಿ ಕಂಸ ಅಂದರೆ ಈ ಪಿ ಬಿಂದುವಿನಲ್ಲಿ ಉಂಟಾಗಿರ್ತಕ್ಕಂತ ಒಂದು ಕೋನ ಆ ಕೋನದ ಅಳತೆ ಏನಾಗಿರುತ್ತಪ್ಪ ಅಂದ್ರೆ ಸಿ ಕೋನದ ಅಳತೆಗೆ ಸಮವಾಗಿರುತ್ತೆ ಅದನ್ನ ಬಿಡಿಸ್ಕೊಂಡಿದೀವಿ ಬಿಡಿಸಿಕೊಂಡಾಗ ನೂರ ನಲವತ್ತೇಳು ಡಿಗ್ರಿ ಬಂತು ಈಗ ಮುಂದಿನ ಒಂದು ಉದಾಹರಣೆಯನ್ನು ನೋಡೋಣ ಚಿತ್ರದಲ್ಲಿ ವೃತ್ತ ಪಿ ಕೆಳಭಾಗದ ಕಂಸ ಬಿ ಸಿಯನ್ನು ಯನ್ನು ಕಂಡುಹಿಡಿಯಿರಿ ಸರ್ಕಲ್ ಪಿ ಇಸ್ ಬಿಲೋ ಸರ್ಕಲ್ ಪಿ ಇಸ್ ಬಿಲೋ ವಾಟ್ ಈಸ್ ದ ಮೆಜರ್ ಆಫ್ ಆರ್ಕ್ ಬಿ ಸಿ ಇನ್ ಡಿಗ್ರೀಸ್ ಅಂತ ಕೇಳಿದಾನೆ ಈಗ ನಾವು ಕೆಳಭಾಗದ ಕಂಸ ಅಂತ ಕೇಳಿದಾನೆ ಪಿ ಬಿಂದುವಿನ ಕೆಳಭಾಗದ ಕಂಸ ಬಿಸಿ ನೋಡಿ ಇದನ್ನ ನಾವು ಅಳತೆ ತೆಗೆದುಕೊಳ್ಬೇಕಾಗತ್ತೆ ಬಿಸಿಯನ್ನ ಕೆಳಭಾಗದ ಒಂದು ಕಂಸ ಅಂತ ಕೇಳಿರೋದ್ರಿಂದ ಒಂದ್ ವೇಳೆ ಕೇಳದೆ ಇದ್ರೆ ಈ ಮೇಲ್ಭಾಗದ ಒಂದು ಕಂಸನೂ ಆಗ್ತದೆ ಬಿಸಿಯನ್ನು ಹಿಡಿದ್ರೆ ಈ ಕಡೆನೂ ಆಗತ್ತೆ ಅದರಿಂದ ಕೆಳಭಾಗದ ಕಂಸ ಅಂತ ಕೇಳಿರೋದ್ರಿಂದ ಈ ಒಂದು ಪಿ ಬಿಂದುವಿನಿಂದ ಕೆಳಭಾಗದ ಕಂಸವನ್ನು ತೆಗೆದುಕೊಳ್ತೀವಿ ಅಥವಾ ಬಿ ಎ ಸಿ ಕಂಸದ ಅಳತೆ ಏನು ಅಂತ ಬೇಕಾದ್ರೂ ಕೇಳಬಹುದು ಅಥವಾ ಬಿ ಎ ಸಿ ಕಂಸದ ಅಳತೆ ಏನು ಅಂತಾನೂ ಸಹ ಕೇಳಬಹುದು ಅಂದ್ರೆ ಬಿಸಿ ಅಳತೆ ಅಂತಂದ್ರೆ ಬಿ ಎ ಪ್ಲಸ್ ಎ ಸಿ ಅಳತೆ ಅಂದರೆ ಇದನ್ನು ಕೂಡ್ಕೊಳ್ಳಿ ನಾಲ್ಕು ವೈ ಪ್ಲಸ್ ಆರು ಪ್ಲಸ್ ಏಳು ವೈ ಮೈನಸ್ ಏಳು ಕೂಡ್ಕೊಳ್ತಾ ಇದ್ದೀವಿ ಕೂಡ್ಕೊಂಡಾಗ ಏನು ಬಂತಪ್ಪ ಅಂದರೆ ಹನ್ನೊಂದು ವೈ ಮೈನಸ್ ಒಂದು ಅಂದರೆ ಬಿ ಸಿ ಕಂಸದ ಅಳತೆ ಎಷ್ಟು ಬರುತ್ತಪ್ಪ ಅಂದರೆ ಹನ್ನೊಂದು ವೈ ಮೈನಸ್ ಒಂದು ಡಿಗ್ರಿ ಮೈನಸ್ ಒಂದು ಬರುತ್ತೆ ಈಗ ನಾವು ಇದೇ ಫೈನಲ್ ಅಂದರೆ ಇಲ್ಲ ಈಗ ನಾವು ಮತ್ತೊಂದು ಒಂದು ಸಮೀಕರಣವನ್ನು ಕೊಟ್ಟಿದ್ದಾನೆ ಅದನ್ನು ನೋಡಿ ಈ ವ್ಯ ಒಟ್ಟಾರೆಯಾಗಿ ಇದನ್ನು ತೆಗೆದುಕೊಂಡಾಗ ಇದು ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಆಗತ್ತೆ ಅದರಿಂದ ಈ ಟೋಟಲಿಯನ್ನು ತಗೊಂಡು ಮುನ್ನೂರ ಅರವತ್ತಕ್ಕೆ ಸಮ ಮಾಡಿ ನಂತರ ವೈಬೆಲೆ ಕಂಡಿಡ್ಕೊಂಡು ಈ ಒಂದು ಈಕ್ವೇಶನ್ಗೆ ಸಬ್ಸ್ಟ್ಯೂಟ್ ಮಾಡಿದಾಗ ನಾವು ಬಿ ಸಿ ಕಂಸದಾಳತೆ ಸಿಗುತ್ತೆ ಹಾಗಾದರೆ ಈ ಮೂರನ್ನು ಸಹ ನಾವು ಕೂಡ್ಕೊಳ್ಬೇಕಾಗತ್ತೆ ಈಗಾಗಲೇ ಎರಡನ್ನ ಕೂಡಿದಾಗ ಬಂದಿದೆ ಅದನ್ನು ಬಳಸ್ಕೊಳ್ಳೋಣ ಎರಡನ್ನ ಕೂಡಿದಾಗ ಬಂದಂತದ್ದೇನಪ್ಪ ಅಂದ್ರೆ ಹನ್ನೊಂದು ವೈ ಮೈನಸ್ ಒಂದು ಪ್ಲಸ್ ಇಪ್ಪತ್ತು ವೈ ಮೈನಸ್ ಹನ್ನೊಂದು ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಯಾಕಪ್ಪ ಅಂದ್ರೆ ವೃತ್ತದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿಗೆ ಸಮವಾಗಿರುತ್ತೆ ಈಗ ಇಲ್ಲಿ ಪ್ಲಸ್ ಹನ್ನೊಂದು ವೈ ಪ್ಲಸ್ ಇಪ್ಪತ್ತು ವೈ ಕೂಡ್ಕೊಳ್ಳಿ ಮೂವತ್ತ ಒಂದು ವೈ ಇಲ್ಲಿ ಮೈನಸ್ ಒಂದು ಮೈನಸ್ ಹನ್ನೊಂದು ಮೈನಸ್ ಹನ್ನೆರಡು ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಈಗ ಎರಡೂ ಕಡೆ ಪ್ಲಸ್ ಹನ್ನೆರಡನ್ನು ಕೂಡ್ಕೊಳ್ಳಿ ಕೂಡ್ಕೊಂಡಾಗ ಪ್ಲಸ್ ಹನ್ನೆರಡು ಮೈನಸ್ ಹನ್ನೆರಡು ಕ್ಯಾನ್ಸಲ್ ಮೂವತ್ತು ಒಂದು ವೈ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಪ್ಲಸ್ ಹನ್ನೆರಡು ಅಂದರೆ ಮುನ್ನೂರ ಎಪ್ಪತ್ತ ಎರಡು ಡಿಗ್ರಿ ಆಗ್ತದೆ ಎರಡೂ ಕಡೆ ಮೂವತ್ತು ಒಂದರಿಂದ ಭಾಗಿಸಿ ಮೂವತ್ತೊಂದರಿಂದ ಮೂವತ್ತು ಒಂದು ಒಂದ್ಲಿ ಮೂವತ್ತೊಂದು ಮೂವತ್ತೊಂದು ಒಂದ್ಲಿ ಮೂವತ್ತೊಂದು ಅಂದರೆ ವಾಯ್ ಈಸ್ ಈಕ್ವಲ್ ಟು ಒಂದು ಒಂದ್ಲಿ ಮೂವತ್ತೊಂದು ಮತ್ತೆ ಇದನ್ನು ಸುಲಭೀಕರಿಸಿದಾಗ ಮೂವತ್ತೊಂದು ಒಂದ್ಲಿ ಮೂವತ್ತೊಂದು ಮೂವತ್ತೊಂದು ಎರಡ್ಲಿ ಅಂದರೆ ಹನ್ನೆರಡು ಬರ್ತದೆ ವೈ ಇಸ್ ಈಕ್ವಲ್ ಟು ಹನ್ನೆರಡು ಆಗ್ತದೆ ಈ ವೈ ಇಸ್ ಈಕ್ವಲ್ ಟು ಹನ್ನೆರಡು ಈ ಬೆಲೆಯನ್ನು ನಾವು ಈಗಾಗಲೇ ಏನು ಕಂಡಿಟ್ಕೊಂಡ್ವಿ ಅಂದರೆ ಇವೆರಡು ಇವೆರಡಕ್ಕೂ ಇದು ಮಾಡಿಕೊಂಡಾಗ ಇಲ್ಲಿ ಬಂದಂಥದ್ದು ಏನಪ್ಪ ಅಂದರೆ ಹನ್ನೊಂದು ವೈ ಮೈನಸ್ ಒಂದು ಅದಕ್ಕೆ ಸಬ್ಶೂಟ್ ಮಾಡಿ ಹನ್ನೊಂದು ವೈ ಮೈನಸ್ ಒಂದು ಹನ್ನೊಂದು ವೈ ಬೆಲೆ ಹನ್ನೆರಡು ಮೈನಸ್ ಒಂದು ಗುಣಿಸ್ಕೊಳ್ಳಿ ಹನ್ನೊಂದು ಇಂಟು ಹನ್ನೆರಡು ನೂರ ಮೂವತ್ತ ಎರಡು ಮೈನಸ್ ಒಂದು ನೂರ ಮೂವತ್ತೆರಡು ಮೈನಸ್ ಒಂದು ಅಂದರೆ ನೂರ ಮೂವತ್ತೊಂದು ಆಯಿತು ಅಂದರೆ ಇದು ಯಾವುದರ ಅಳತೆ ಅಂದರೆ ಬಿ ಸಿ ಕಂಸದ ಅಳತೆ ಅಂದರೆ ಇಲ್ಲಿ ಬಿ ಸಿ ಕಂಸದ ಅಳತೆ ನಾವು ತೆಗೆದುಕೊಂಡಾಗ ಎಷ್ಟು ಬಂದಪ್ಪ ಅಂದರೆ ನೂರ ಮೂವತ್ತ ಒಂದು ಡಿಗ್ರಿ ಅಂದರೆ ಈ ಕಂಸದ ಟೋಟಲಿ ಅಳತೆ ಎಷ್ಟಪ್ಪ ದಡಿಸಿಕೊಳ್ತು ನೂರ ಮೂವತ್ತ ಒಂದು ಡಿಗ್ರಿ ಆಗ್ತದೆ